हलो फ्रेंड्स, वेलकम बैक टू अवर यूट्यूब चानल। फ्रेंड्स, इवत ना वीडियो नानु कैशबैक आफर बगे माहिती कोड्ता इदीनि। हौदु स्नेहितरे, इल्लि इन्शुरेन्स नोडिद इन्शुरेन्स कैशबैक फेस्टिवल आफर नडीता इदे। यावदे इन्शुरेन्स नीवु हाकिद्रु इल्लि निमगे 21% कमीशन जोतेगे 100 रुपीस कैशबैक कूड बर्ता इदे। प्रति मोदलनेदु मूरनेदु आल्टर्नेटिव इन्शुरेन्स नीवु यावदे हाकिरि एक्स्ट्रा 100 रुपीस कैशबैक बर्ता इदे। इल्लि नोडबहुदु कैशबैक फेस्टिवल नडीता इदे, प्रोवाइड इन्शुरेन्स अंड गेट अश्यूर्ड 100 कैशबैक एव्री टाइम अंत इदे। नोडि ನೀವು ಫಸ್ಟ್ ಇನ್ಶೂರೆನ್ಸ್ ಮತ್ತೆ ಮೂರನೇದು ಐದನೇದು ಏಳನೇದು ಈ ತರ ನೀವು ಪ್ರತಿ ಆಲ್ಟರ್ನೇಟ್ ಇನ್ಶೂರೆನ್ಸ್ ಯಾವುದೇ ಇರಲಿ, ಅದು ಥರ್ಡ್ ಪಾರ್ಟಿ ಕಾಂಪ್ರಿಹೆನ್ಸಿವ್ ಇರಲಿ, ಟೂ ವೀಲರ್ ಇರಲಿ, ಫೋರ್ ವೀಲರ್ ಇರಲಿ, ನಿಮಗೆ 100 ರುಪೀಸ್ ಎಕ್ಸ್ಟ್ರಾ ಕ್ಯಾಶ್ ಆಫರ್ ಇಲ್ಲಿ ನಡೀತಾ ಇದೆ। ಕ್ಯಾಶ್ ಬೆನಿಫಿಟ್ ನಿಮಗೆ ಪ್ರೊವೈಡ್ ಮಾಡ್ತಾ ಇದ್ದಾರೆ। ಅದರಿಂದ ನೋಡಿ, ಇನ್ನೂವರೆಗೂ ನೀವು ರ್ಯಾಪಿಪೇ ಐ ಡಿ ತೆಗೆದುಕೊಂಡಿಲ್ಲ ಅಂದರೆ ಆದಷ್ಟು ಬೇಗ ತೆಗೆದುಕೊಂಡು ನೀವು ಇನ್ಶೂರೆನ್ಸ್ ಸರ್ವಿಸಲ್ಲಿ ಸ್ಟಾರ್ಟ್ ಮಾಡಿ। ನೋಡಿ, ಲಾಗಿನ್ ಆದ ಬಳಿಕ ಇನ್ಶೂರೆನ್ಸ್ ಮೇಲೆ ನೀವು ಕ್ಲಿಕ್ ಮಾಡಿದರೆ ಈ ಥರ ನಿಮಗೆ ಡ್ಯಾಶ್ಬೋರ್ಡ್ ಓಪನ್ ಆಗುತ್ತೆ। ಇಲ್ಲಿ ನೀವು ಕಾರ್ ಹಾಕ್ಬೋದು, ಬೈಕ್ ಮತ್ತು ಕಮರ್ಷಿಯಲ್ ವೆಹಿಕಲ್ ಹಾಕ್ಬೋದು, ಹಾಸ್ಪಿ ಕ್ಯಾಶ್ ಅಂತ ಇದೆ ನೋಡಿ। ಹೆಲ್ತ್ ಇನ್ಶೂರೆನ್ಸ್ ಕೂಡ ಇಲ್ಲಿ ಲಿಮಿಟೆಡ್ ನೋಡಿ, ಇಲ್ಲಿ ಮಿನಿಮಮ್ 299ನಲ್ಲಿ ನೀವು ಹೆಲ್ತ್ ಇನ್ಶೂರೆನ್ಸ್ ಕೂಡ ಇಲ್ಲಿಂದ ನೀವು ಪ್ರೊವೈಡ್ ಮಾಡ್ಬೋದು। ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಾನು ಬೈಕ್ ಇನ್ಶೂರೆನ್ಸ್ ಥರ್ಡ್ ಪಾರ್ಟಿ ಹಾಕೋದು ಇಲ್ಲಿ ತೋರಿಸಿಕೊಡ್ತಾ ಇದ್ದೀನಿ। ಮುಂಚೆ ಕಾಂಪ್ರಿಹೆನ್ಸಿವ್ ಯಾವ ಥರ ಹಾಕೋದು ಎಲ್ಲ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ, ಅದು ಕೂಡ ನೀವು ಚಾನಲ್ನಲ್ಲಿ ವಿಸಿಟ್ ಮಾಡಿ ನೋಡ್ಬೋದು। ಇಲ್ಲಿ ನಾನು ಈಗ ಥರ್ಡ್ ಪಾರ್ಟಿ ಇನ್ಶೂರೆನ್ಸ್ ಹಾಕ್ತಾ ಇದ್ದೀನಿ। ವೆಹಿಕಲ್ ಡೀಟೇಲ್ಸ್, ವೆಹಿಕಲ್ ನಂಬರ್ ಹಾಕಿದ ತಕ್ಷಣ ಎಲ್ಲ ಡೀಟೇಲ್ಸ್ ಇಲ್ಲಿ ಆಟೋಮೆಟಿಕ್ ಆಗಿ ಫೆಚ್ ಆಗುತ್ತೆ। ವೆಹಿಕಲ್ ಮಾಡಲ್ಲು ಮತ್ತು ವೇರಿಯಂಟು ಎಲ್ಲ ಮ್ಯಾನುಫ್ಯಾಕ್ಚರಿಂಗ್ ಎಲ್ಲ ಡಿಸ್ಪ್ಲೇ ಆಗುತ್ತೆ। ಆಲ್ರೆಡಿ ಪಾಲಿಸಿ ಇದ್ದರೆ ಇಲ್ಲಿ ಎಕ್ಸಿಸ್ಟಿಂಗ್ ಪಾಲಿಸಿ ಎಕ್ಸ್ಪೈರಿ ಡೇಟ್ ಹಾಕಬೇಕು, ಇಲ್ಲ ಅಂದರೆ ಡು ಯು ಹ್ಯಾವ್ ಪ್ರಿವಿಯಸ್ ಇಯರ್ ಪಾಲಿಸಿ ನೋ ಅಂತ ಮಾಡಬೇಕು, ಇಲ್ಲ ಅಂದರೆ ಇದ್ರೆ ಪಾಲಿಸಿ ಎಸ್ ಅಂತ ಮಾಡಿ ಇಲ್ಲಿ ಇನ್ಶೂರೆನ್ಸ್ ಡೀಟೇಲ್ಸ್ ಇಲ್ಲಿ ಪ್ರೊವೈಡ್ ಮಾಡಬೇಕು। ಯಾವ ಇನ್ಶೂರೆನ್ಸ್ ಕಂಪ್ನಿಯಿಂದ ಹಾಕಿದ್ರಿ ಮತ್ತು ಕಾಂಪ್ರಿಹೆನ್ಸಿವ್ ಹಾಕಿದ್ರೆ, ಥರ್ಡ್ ಪಾರ್ಟಿ ಹಾಕಿದ್ರೆ, ಪ್ರೀವಿಯಸ್ ಪಾಲಿಸಿ ಟೈಪ್ ಅದನ್ನು ಸೆಲೆಕ್ಟ್ ಮಾಡಿ ಇಲ್ಲಿ ಗೆಟ್ ಕೋಟ್ಸ್ ಮೇಲೆ ಕ್ಲಿಕ್ ಮಾಡಬೇಕು। ಒಂದು ಪಕ್ಷ ಪ್ರೀವಿಯಸ್ ಪಾಲಿಸಿ ಅವೈಲೇಬಲ್ ಇಲ್ಲ ಅಂದರೆ ಇಲ್ಲಿ ನೋಡಿ ಡೂ ಯು ಹ್ಯಾವ್ ಪ್ರೀವಿಯಸ್ ಇಯರ್ ಪಾಲಿಸಿ ಅಂತ ಇದೆ, ನೋ ಅಂತ ಇಲ್ಲಿ ಸೆಲೆಕ್ಟ್ ಮಾಡಿ ಗೆಟ್ ಕೋಟ್ಸ್ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ಡೀಟೇಲ್ಸ್ ಎಲ್ಲ ಫೆಚ್ ಆಗುತ್ತೆ। ನೋಡಿ, ಬೇರೆ ಬೇರೆ ಇನ್ಶೂರೆನ್ಸ್ ಕಂಪ್ನಿಯಿಂದ ಇಲ್ಲಿ ಬೇರೆ ಬೇರೆ ಪ್ರೀಮಿಯಂ ಇಲ್ಲಿ ಶೋ ಆಗುತ್ತೆ। ಇಲ್ಲಿ ಕಾಂಪ್ರಿಹೆನ್ಸಿವ್ ಇದು ಥರ್ಡ್ ಪಾರ್ಟಿ ಪ್ಲಸ್ ಓನ್ ಡ್ಯಾಮೇಜ್ ಇಲ್ಲಿ ಡಿಸ್ಪ್ಲೇ ಆಗಿದೆ। ಇಲ್ಲಿ ಐ ಡಿ ವಿ ವ್ಯಾಲ್ಯೂ ನೋಡಿ, ಅದು ಕೂಡ ಇಲ್ಲಿ ಡಿಸ್ಪ್ಲೇ ಆಗುತ್ತೆ ಕಾಂಪ್ರಿಹೆನ್ಸಿವಲ್ಲಿ। ಬಟ್ ಥರ್ಡ್ ಪಾರ್ಟಿಯಲ್ಲಿ ಐ ಡಿ ವಿ ವ್ಯಾಲ್ಯೂ ಜೀರೋ ಇರುತ್ತೆ। ನಿಮಗೆ ಪರ್ಸನಲ್ ಆಕ್ಸಿಡೆಂಟ್ ಕವರ್ ಬೇಕಿದ್ರೆ ಇಲ್ಲಿ ಪ್ಲ್ಯಾನ್ ವಿತ್ ಮೇಲೆ ಕ್ಲಿಕ್ ಮಾಡಿ ನೀವು ಇದನ್ನು ಟಿಕ್ ಮಾಡಿಕೊಂಡು ಅಪ್ಲೈ ಮೇಲೆ ಕ್ಲಿಕ್ ಮಾಡಿದರೆ ಪರ್ಸನಲ್ ಆಕ್ಸಿಡೆಂಟ್ ಕವರ್ ಕೂಡ ಇಲ್ಲಿ ಆ್ಯಡ್ ಆಗುತ್ತೆ। ನೋಡಿ, ಆ್ಯಡ್ ಆದ ನಂತರ ಇಲ್ಲಿ ಪ್ರೀಮಿಯಂ ವ್ಯಾಲ್ಯೂ ಜಾಸ್ತಿ ಆಗಿದೆ। ಇದು ಬೇಡ ಅಂದರೆ ನಾವು ಅನ್ಚೆಕ್ ಮಾಡಿ ಅಪ್ಲೈ ಮಾಡಬೇಕು, ಅಪ್ಲೈ ಮೇಲೆ ಕ್ಲಿಕ್ ಮಾಡಿದರೆ ಅದು ಹೋಗುತ್ತೆ, ಪರ್ಸನಲ್ ಆಕ್ಸಿಡೆಂಟ್ ಕವರ್ ಇಲ್ಲಿ ಆ್ಯಡ್ ಆಗಲ್ಲ, ಥರ್ಡ್ ಪಾರ್ಟಿ ಮತ್ತು ಇಲ್ಲಿ ಓನ್ ಡ್ಯಾಮೇಜ್ ಆ್ಯಡ್ ಆಗುತ್ತೆ। ನೋಡಿ, ಇಲ್ಲಿ ಕಾಂಪ್ರಿಹೆನ್ಸಿವ್ ಇದೆ, ಇದರ ಪಕ್ಕ ಥರ್ಡ್ ಪಾರ್ಟಿ ಓನ್ಲಿ ಅಂತ ಇದೆ ನೋಡಿ, ಟಿ ಪಿ ಇದು ಥರ್ಡ್ ಪಾರ್ಟಿಯಲ್ಲಿ ಇಲ್ಲಿ ನೋಡಿ ಕಾಂಪ್ರಿಹೆನ್ಸಿವ್ ಇಲ್ಲಿ ಏನು ಬೆನಿಫಿಟ್ ಇದೆ ಆ ಬೆನಿಫಿಟ್ ಇದರಲ್ಲಿ ಸಿಗಲ್ಲ, ಐ ಡಿ ವಿ ವ್ಯಾಲ್ಯೂ ಜೀರೋ ಇರುತ್ತೆ। ನೋಡಿ, ಪ್ಲ್ಯಾನ್ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಿ ನೀವು ಚೆಕ್ ಮಾಡಿ ನೋಡಬಹುದು। ನೋಡಿ, ಓನ್ ಡ್ಯಾಮೇಜ್ ಇಲ್ಲಿ ಕವರ್ಸ್ ಯುವರ್ ಟೂ ವೀಲರ್ ಇನ್ ಕೇಸ್ ಆಫ್ ರೋಡ್ ಆಕ್ಸಿಡೆಂಟ್, ಓನ್ ಡ್ಯಾಮೇಜ್ ಇಲ್ಲಿ ಮಾತ್ರ ಕವರ್ ಆಗಿದೆ। ಈ ಥರ ನೀವು ಥರ್ಡ್ ಪಾರ್ಟಿ ಬೇಕಿದ್ರೆ ಕೇವಲ ಥರ್ಡ್ ಪಾರ್ಟಿ ಹಾಕ್ಬೋದು, ಕಾಂಪ್ರಿಹೆನ್ಸಿವ್ ಬೇಕಿದ್ರೆ ಕಾಂಪ್ರಿಹೆನ್ಸಿವ್ ಹಾಕ್ಬೋದು। ಥರ್ಡ್ ಪಾರ್ಟಿಯಲ್ಲಿ ಇನ್ಶೂರೆನ್ಸ್ ಅಂದರೆ ಪ್ರೀಮಿಯಂ ವ್ಯಾಲ್ಯೂ ಕಡಿಮೆ ಬರುತ್ತೆ। ನೋಡಿ, ಇಲ್ಲಿ ಇನ್ಕ್ಲೂಡಿಂಗ್ ಜಿ ಎಸ್ ಟಿ 843 ಆಗಿದೆ, ಇಲ್ಲಿ ಓನ್ ಡ್ಯಾಮೇಜ್ ಇನ್ಕ್ಲೂಡೆಡ್ ಬಂದಿದೆ ಮತ್ತು ಬೇಸಿಕ್ ಲಯಬಿಲಿಟಿ ನೋಡಿ ಥರ್ಡ್ ಪಾರ್ಟಿ ಲಯಬಿಲಿಟಿ ಇನ್ಕ್ಲೂಡೆಡ್ ಅಂತ ಬಂದಿದೆ। ಪರ್ಸನಲ್ ಆಕ್ಸಿಡೆಂಟ್ ಕವರ್ ಇಲ್ಲಿ ಆ್ಯಡ್ ಆಗಿಲ್ಲ, ಆದ್ದರಿಂದ ಪ್ರೀಮಿಯಂ ವ್ಯಾಲ್ಯೂ 843 ಮಾತ್ರ ಬಂದಿದೆ, ಜಿ ಎಸ್ ಟಿ ಸೇರಿ ಇಷ್ಟು ಬಂದಿದೆ। ನಂತರ ನಾವು ಇಲ್ಲಿ ಬೈ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ವ್ಯಾಲೆಟಿನಲ್ಲಿ ಹಣ ಇರಬೇಕು, ಎಷ್ಟು ಬ್ಯಾಲೆನ್ಸ್ ಇರಬೇಕು, ವ್ಯಾಲೆಟಿಂದ ಅಮೌಂಟ್ ಕಟ್ ಆಗುತ್ತೆ, ಬೇಸಿಕ್ ಡೀಟೇಲ್ಸ್ ಇಲ್ಲಿ ಕಸ್ಟಮರ್ ಬೇಸಿಕ್ ಡೀಟೇಲ್ಸ್ ಇಲ್ಲಿ ಎಂಟ್ರ್ ಮಾಡಬೇಕು, ಅವರ ಹೆಸರು, ಮೊಬೈಲ್ ನಂಬರ್, ಇಮೇಲ್ ಐ ಡಿ, ಇಮೇಲ್ ಐ ಡಿ ತಪ್ಪದೇ ಹಾಕಬೇಕು। ನಂತರ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನಾಮಿನಿ ಡೀಟೇಲ್ಸ್ ಎಲ್ಲ ಕರೆಕ್ಟಾಗಿ ಫಿಲ್ ಮಾಡಬೇಕು। ನಂತರ ಪ್ರೊಸೀಡ್ ಟು ಪೇ ಮೇಲೆ ಕ್ಲಿಕ್ ಮಾಡಿ ಪೇಮೆಂಟ್ ನಿಮ್ಮ ವ್ಯಾಲೆಟಿಂದ ಪೇಮೆಂಟ್ ಆಗುತ್ತೆ, ಇಮೇಲ್ ಐ ಡಿಗೆ ಸಾಫ್ಟ್ ಕಾಪಿ ಬರುತ್ತೆ, ಅದನ್ನು ಪ್ರಿಂಟ್ ಮಾಡಿ ಕಸ್ಟಮರ್ಗೆ ಪ್ರೊವೈಡ್ ಮಾಡ್ಬೋದು। ನೋಡಿ, ಇಲ್ಲಿ ಕಮಿಷನ್ ಎಷ್ಟು ಬಂದಿದೆ ಅದು ಕೂಡ ನಾನು ಇಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ। ನೋಡಿ, ಇಲ್ಲಿ ಕೆಳಗಡೆ ನೀವು ನೋಡ್ಬೋದು ಲೆಡ್ಜರ್ ಅಂತ ಒಂದು ಆಪ್ಷನ್ ಕಾಣಿಸುತ್ತೆ, ಆ ಲೆಡ್ಜರ್ ಮೇಲೆ ನೀವು ಕ್ಲಿಕ್ ಮಾಡಿದರೆ ಟ್ರಾನ್ಸಾಕ್ಷನ್ ರಿಪೋರ್ಟ್ ಎಲ್ಲ ನಿಮಗೆ ಇಲ್ಲಿ ಶೋ ಆಗುತ್ತೆ। ನೋಡಿ, ಇಲ್ಲಿ ಈಗ ತಾನೇ ಹಾಕಿರೋ ಒಂದು ಪ್ರೀಮಿಯಂ ಥರ್ಡ್ ಪಾರ್ಟಿ ಇನ್ಶೂರೆನ್ಸ್ ಇಲ್ಲಿ ನೋಡಿ ಸ್ನೇಹಿತರೆ, ರ್ಯಾಪಿಪೇ ಇನ್ಶೂರೆನ್ಸ್ ಕಮಿಷನ್ ಇಲ್ಲಿ 181 ಥರ್ಡ್ ಪಾರ್ಟಿ ಇನ್ಶೂರೆನ್ಸಿಗೆ ನೋಡಿ 181 ಬಂದಿದೆ, ಮತ್ತು ಬೋನಸ್ ನೋಡಿ ಇಲ್ಲಿ 100 ರುಪೀಸ್ ಅಂದರೆ 5 ರುಪೀಸ್ ಟಿ ಡಿ ಎಸ್ ಕಟ್ ಆಗಿ 95 ರುಪೀಸ್ ಕ್ರೆಡಿಟ್ ಆಗಿದೆ। ನೋಡಿ, 181 ಪ್ಲಸ್ 100 ಅಂದರೆ 281 ರುಪೀಸ್ ಒಂದು ವೆಹಿಕಲ್ ಇನ್ಶೂರೆನ್ಸ್ ಥರ್ಡ್ ಪಾರ್ಟಿ ಇನ್ಶೂರೆನ್ಸ್ ಹಾಕಿದರೆ ನಿಮಗೆ ಎಕ್ಸ್ಟ್ರಾ 100 ರುಪೀಸ್
ನೀವು ಫಸ್ಟ್ ಪಾರ್ಟಿ ಹಾಕಿ ಥರ್ಡ್ ಪಾರ್ಟಿ ಹಾಕಿ ನಿಮಗೆ ಎಕ್ಸ್ಟ್ರಾ 100 ರುಪೀಸ್ ಬೆನಿಫಿಟ್ ಬರ್ತಾ ಇದೆ. 21% ಕಮಿಷನ್ ಜೊತೆಗೆ 100 ರುಪೀಸ್ ಕ್ಯಾಶ್ ಬ್ಯಾಕ್ ಬರ್ತಾ ಇದೆ. ಪ್ರತಿ ಆಲ್ಟರ್ನೇಟ್ ಇನ್ಶೂರೆನ್ಸಿಗೆ ನಿಮಗೆ 100 ರುಪೀಸ್ ಕ್ಯಾಶ್ ಬ್ಯಾಕ್ ಬರ್ತಾ ಇದೆ. ಯಾವುದೇ ಕಂಪ್ನಿ ನಿಮಗೆ ಇಷ್ಟು ಹೈಯೆಸ್ಟ್ ಕಮಿಷನ್ ಪ್ರೊವೈಡ್ ಮಾಡ್ತಾ ಇಲ್ಲ ಸ್ನೇಹಿತರೆ. ನೀವು ಕೇವಲ ಥರ್ಡ್ ಪಾರ್ಟಿ ಅಂದರೆ ಇನ್ಶೂರೆನ್ಸ್ ಸರ್ವಿಸ್ ನೀವು ಸ್ಟಾರ್ಟ್ ಮಾಡಿ ಒಳ್ಳೆ ಇನ್ಕಮ್ ಇಲ್ಲಿ ಅರ್ನ್ ಮಾಡ್ಬೋದು. ಡೈಲಿ ನೀವು ಒಂದು ಇನ್ಶೂರೆನ್ಸ್ ಹಾಕಿದರೂ ಕೂಡ ನಿಮಗೆ 200 ರಿಂದ 300 ರೂಪಾಯಿ ನೀವು ಅರ್ನ್ ಮಾಡ್ಬೋದು. ಸ್ನೇಹಿತರೆ ಲಿಮಿಟೆಡ್ ಐಡಿ ಸ್ಟಾಕ್ ಇದೆ. ಇಲ್ಲಿ ಐಡಿ ಬೇಕಿದ್ರೆ ಡಿಸ್ಕ್ರಿಪ್ಷನ್ನಲ್ಲಿ ವಾಟ್ಸಪ್ ನಂಬರ್ ಇರುತ್ತೆ, ವಾಟ್ಸಪ್ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ. ಮತ್ತು ಈ ವಿಡಿಯೋ ಇಷ್ಟ ಆಗಿದ್ರೆ ಇದನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಚಾನಲನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.